ಎಸ್ ಫಿಲ್ಮ್ಸ್ ಚೇಂಬರ್ ಎಲೆಕ್ಷನ್ ಬಿಸಿ ಜೋರಾಗಿದೆ ಎಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲೆಕ್ಷನ್ ನಡೀತಾ ಇದೆ ಎಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯ 64ನೇ ಚುನಾವಣೆ ನಡೀತಾ ಇದೆ ಮೂರು ವರ್ಷಗಳ ನಂತರ ನಡೀತಾ ಇರುವಂತ ಚುನಾವಣೆ ಇದಾಗಿದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಸಾರಾ ಗೋವಿಂದ್ ಹಾಗೂ ಉಬಾಮಾ ಹರೀಶ್ ಪೈಪೋಟಿ ಇದ್ರೆ ನಿರ್ಮಾಪಕ ವಲಯ ಉಪಾಧ್ಯಕ್ಷ ಸ್ಥಾನಕ್ಕೆ ಜೈ ಜಗದೀಶ್ ಹಾಗೆ ಕರಿಸುಬ್ಬು ಫೈಟ್ ಇದೆ ಇನ್ನು ನಿರ್ಮಾಪಕ ಪ್ರದರ್ಶಕ ಹಾಗೂ ವಿತರಕ ವಲಯಗಳಿಂದ ಮತದಾನ ನಡೆಯತಾ ಇದೆ 1800 ಕ್ಕೂ ಹೆಚ್ಚು ಮತದಾರರು ಇರ್ತಾರೆ ಬೆಳಗ್ಗೆಯಿಂದ ವಾರ್ಷಿಕ ಸಭೆ ಹಾಗೂ ಚಿತ್ರೋದ್ಯಮದ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಸಾರಾ ಗೋವಿಂದ್ ಹಾಗೂ ಭಾಮಾ ಹರೀಶ್ ಪೈಪೋಟಿ ಇದ್ದು ಅಧ್ಯಕ್ಷ ಸ್ಥಾನಕ್ಕೆ ಸಾರಾ ಗೋವಿಂದ್ ಹಾಗೂ ಭಾಮಾ ಹರೀಶ್ ನಡುವೆ ತೀವ್ರ ಪೈಪೋಟಿ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ सारा गोविंद भामा हरीश नडुवे पैपोटी एर्पट्टिद्दु निर्मापक वलय उपाध्यक्ष स्थान के जय जगदीश करिसुब्बु नडुविन फाइट इदे कर्नाटक चलनचित्र वाणिज्य मंडळिगे इवत्तु चुनावणे नडेयता इदे हिरिय निर्मापक सारा गोविंद निर्मापक भामा हरीश वाणिज्य मंडळिय अध्यक्ष स्थान के स्पर्धिसुत्ता इद्दारे इन्नु इब्बर नडुवे भारी पैपोटी ಚಲನಚಿತ್ರ ವಾಣಿಜ್ಯ ಮಂಡಳಿಗೆ 2 ವರ್ಷಗಳ ಹಿಂದೆಯೇ ಚುನಾವಣೆ ನಡೆಯಬೇಕಿತ್ತು ಆದರೆ ಕೊರೋನಾ ಕಾರಣಕ್ಕಾಗಿ ಚುನಾವಣೆನ ಮುಂದೂಡಲಾಗಿತ್ತು ಇದರಿಂದ ಹಾಲಿ ಅಧ್ಯಕ್ಷ ಜೈರಾಜ್ ಅವರು ಅಧ್ಯಕ್ಷರಾಗಿ ಮುಂದುವರೆದಿದ್ದರು ಇನ್ನು ಈ ಹಿಂದೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಂತ ಸಾರಾ ಗೋವಿಂದ್ ಅವರು ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಸಾರಾ ಗೋವಿಂದ್ ಹಾಗೂ ಭಾಮಾ ಹರೀಶ್ ನಡುವೆ ಪೈಪೋಟಿ ಏರ್ಪಟ್ಟಿದೆ ನಿರ್ಮಾಪಕ ವಲಯ ಉಪಾಧ್ಯಕ್ಷ ಸ್ಥಾನಕ್ಕೆ ಜೈರಾಜ್
ನಡೆಯುತ್ತೆ ಅನ್ನುವಂತ ಒಂದು ಇನ್ಫಾರ್ಮೇಷನ್ ಕೂಡ ಲಭ್ಯ ಆಗ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಕೊರೋನಾ ಆದ ಮೇಲಿನ ಕನ್ನಡ ಚಿತ್ರರಂಗದ ಒಂದಿಷ್ಟು ಬದಲಾದ ದೃಷ್ಟಿಕೋನಗಳನ್ನು ಇಟ್ಕೊಂಡು ಮಾತಾಡೋದಾದ್ರೆ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸುವಂತ ನಿಟ್ಟಿನಲ್ಲಿ ಇಬ್ರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಪೈಪೋಟಿಯನ್ನು ನಡೆಸ್ತಾ ಇರುವಂತದ್ದು. ಜೊತೆಗೆ ಇಬ್ರು ಕೂಡ ತಮ್ಮದೇ ಆದಂತ ಒಂದು ಕ್ಲಾರಿಟಿಗಳನ್ನು ಕೊಟ್ಟಿದ್ದಾರೆ. ನಾವು ಅಕಸ್ಮಾತ್ ಅಧ್ಯಕ್ಷ ಸ್ಥಾನಕ್ಕೆ ಈಗ ಎಲ್ಲರೂ ಬಹುಮತದಿಂದ ಆಯ್ಕೆ ಆದಂತ ಸಂದರ್ಭದಲ್ಲಿ ನಮ್ಮದೇ ಆದಂತ ಕೆಲವೊಂದಿಷ್ಟು ಬ್ಲೂ ಪ್ರಿಂಟ್ಗಳ ಜೊತೆ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಈಗ ಸೆನ್ಸಾರು ಮತ್ತೆ ಇವಾಗ ಪೈರಸಿ ಕಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಕೂಡ ದಾಖಲಾಗಿದೆ. ಅವುಗಳನ್ನು ಕೂಡ ಬಗೆಹರಿಸುವಂತ ನಿಟ್ಟಿನಲ್ಲೇನೆ ನಾವು ನಮ್ಮ ಒಂದು ವರ್ಕಿಂಗ್ ಪ್ರೋಸೆಸ್ ನ ಅಳವಡಿಸ್ಕೊಳ್ತಾ ಹೋಗ್ತೀವಿ ಅಂತ. ಜೊತೆಗೆ ಈಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತ ಒಂದು ಪ್ರಶ್ನೆಗೆ ಈಗ ಮಧ್ಯಾಹ್ನ 2 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಶುರುವಾಗುತ್ತೆ. 6 ಗಂಟೆಗೆ ಮತದಾನ ಪ್ರಕ್ರಿಯೆ ಮುಗಿಯುತ್ತೆ. 1 ಗಂಟೆ ಅಥವಾ 1.5 ಗಂಟೆಯ ಒಳಗಡೆ ಒಂದು ಈ ಫಿಲಂ ಚೇಂಬರ್ ಎಲೆಕ್ಷನ್ ನ ಫಲಿತಾಂಶ ಕೂಡ ಆಚೆ ಬರುತ್ತೆ. ಅದಕ್ಕೂ ಮುಂಚೆ 11:30 ವೇಳೆಗೆ ಒಂದು ಸರ್ವ ಸದಸ್ಯರ ವಾರ್ಷಿಕ ಸಭೆ ಕೂಡ ಉಂಟಾಗುತ್ತೆ. ಅಲ್ಲಿ ನಾವು ಹಿಂದಿನ ವರ್ಷಗಳಲ್ಲಿ ನೋಡಿದಾಗೆ ಕೆಲವೊಂದಿಷ್ಟು ಬಣಗಳು ಫಿಲಂ ಚೇಂಬರ್ ನಲ್ಲಿ ತಾನು ಮೇಲ ನೀನು ಮೇಲ ಅನ್ನುವಂತ ಒಂದು ಜಗಳಕ್ಕೆ ಒಂದು ಮಾತಿನ ಚಕಮಕಿಗೆ ಕೂಡ ದಾರಿ ಮಾಡಿಕೊಡುವಂತಹ ಚಾನ್ಸಸ್ ಗಳೇ ಬಹಳ ಎದ್ದು ಕಾಣ್ತಾ ಇದೆ. 3 ವರ್ಷಗಳ ಹಿಂದೆ ಏನು ಫಿಲಂ ಚೇಂಬರ್ ಎಲೆಕ್ಷನ್ ಆಗಿತ್ತು ಅಲ್ಲೂ ಕೂಡ ಇದೇ ರೀತಿಯಾದಂತಹ ದೃಶ್ಯಗಳನ್ನ ನಾವು ನೋಡಿದ್ವಿ. ಅಂದ್ರೆ ಚಿತ್ರರಂಗದಲ್ಲಿ ಎಲ್ಲ ಒಂದ್ ಕಡೆ ಮಲತಾಯಿ ಧೋರಣೆಗಳನ್ನ ಇಟ್ಕೊಂಡು ಫಿಲಂ ಚೇಂಬರು ತನ್ನ ಕೆಲಸವನ್ನ ಸಾಧಿಸ್ಕೊಳ್ತಾ ಇದೆಯಾ ಅನ್ನುವಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಎದುರಾಗಿತ್ತು. ಇವತ್ತಿನ ಚಿತ್ರಣ ಕೂಡ ಹಾಗೆ ಇದೆ. 3 ವರ್ಷಗಳಿಂದ ಫಿಲಂ ಚೇಂಬರ್ ಎಲೆಕ್ಷನ್ ನಡೀದೇ ಇರೋ ಕಾರಣದಿಂದಾನೇ ಕೆಲವೊಂದಿಷ್ಟು ಸಮಸ್ಯೆಗಳ ಚರ್ಚೆ ಕೂಡ ಅಲ್ಲಿ ಏರ್ಪಾಡಾಗುವಂತಹ ಸಾಧ್ಯತೆಗಳು ಇದ್ದೇ ಇದೆ. ಜೊತೆಗೆ ಬೇರೆ ಬೇರೆ ಈಗ ನಿರ್ಮಾಪಕರು ಪ್ರದರ್ಶಕರು ವಿತರಕರ ಒಂದು ಟೀಮ್ಗಳು ಇರೋದ್ರಿಂದ ಅಲ್ಲಿ ಕೆಲವೊಂದಿಷ್ಟು ತಮ್ಮ ಒಂದು ಭಿನ್ನಾಭಿಪ್ರಾಯಗಳು ತಮ್ಮ ಒಂದು ಇವತ್ತಿಗೆ ನಾವು ಏನು ಮಾತಾಡಬೇಕು ಅಂತ ರೆಡಿಯಾಗಿ ಬಂದಿರ್ತಾರೆ. ಆ ಎಲ್ಲ ಆಕ್ರೋಶವನ್ನ ಹೊರಹಾಕುವಂತಹ ಚಾನ್ಸಸ್ಗಳು ಇದ್ದೇ ಇದೆ. ಜೊತೆಗೆ ಈಗ ತಾರಾ ಗೋವಿಂದ್ ಅವರು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಕನ್ನಡ ಚಿತ್ರರಂಗ ಒಂದು ಕುಟುಂಬ, ನಾವೆಲ್ಲರೂ ಕೂಡ ಚಿತ್ರರಂಗದ ಬೆಳವಣಿಗೆಗೆ ದುಡಿಯೋಣ, ಆದ್ರೆ ಸ್ಪರ್ಧೆಯ ವಿಚಾರಕ್ಕೆ ಬಂದ್ರೆ ಯಾರು ಕೂಡ ನನ್ನನ್ನ ಟಚ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಸವಾಲನ್ನ ಹಾಕಿದ್ದಾರೆ. ಇತ್ತ ಭಾಮಾ ಹರೀಶ್ ಅವರು ಕೂಡ ತಮ್ಮ ಬೆಂಬಲಿಗರ ಜೊತೆಗೆ ಒಂದು ನಿನ್ನೆಯಷ್ಟೇ ದೊಡ್ಡಮನೆಯವರ ಒಂದು ಆಶೀರ್ವಾದವನ್ನ ಪಡೆದ್ರು. ಶಿವಣ್ಣ ಮತ್ತೆ ರಾಘಣ್ಣ ಅವ್ರನ್ನ ಭೇಟಿಯಾಗಿ ಇವತ್ತಿನ ಒಂದು ಎಲೆಕ್ಷನ್ ನ ವಿಚಾರವಾಗಿ ಅವರಿಂದ ಕೂಡ ಒಂದು ವಿಶಸ್ಸನ್ನ ಪಡೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇಬ್ರಿಗೂ ಕೂಡ ಒಂದು ಕಟ್ ಥ್ರೋಟ್ ಈಕ್ವಲ್ ಕಾಂಪಿಟೇಷನ್ ಅಂತ ಇದೆ. ಇವತ್ತು 6 ಗಂಟೆಗೆ ಆ ಒಂದು ಫಲಿತಾಂಶ ಹೊರಬೀಳುತ್ತೆ. ಯಾರು ಅಧ್ಯಕ್ಷರಾಗ್ತಾರೆ, ಮುಂದಿನ ಒಂದು ಸ್ಯಾಂಡಲ್ವುಡ್ ನ ಬೆಳವಣಿಗೆಗಳ ಒಂದು ಅಧಿಕಾರವನ್ನ ಯಾರು ಪಡೆದುಕೊಳ್ತಾರೆ, ಯಾರು ಈ ಒಂದು ಫಿಲಂ ಚೇಂಬರ್ ನ ಅಧ್ಯಕ್ಷ ಸ್ಥಾನದ ಒಂದು ರೂಪುರೇಷೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನು ನಾಳೆಯಿಂದ ಕೆಲಸ ಶುರು ಆಗುತ್ತೆ. ಫಿಲಂ ಚೇಂಬರ್ ನ ಟೋಟಲ್ ಓವರ್ ಆಲ್ ಪ್ರೋಸೆಸ್ ಹೇಗಿರುತ್ತೆ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಕುತೂಹಲ ಅಂತೂ ಇದ್ದೇ ಇದೆ ಪವಿತ್ರ. ಎಸ್ ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.